ಏನಾಯ್ತು, ಯಾಕೆ ಹಾಗೆ ಮಾಡ್ತಿದ್ದೀರಾ? ಯಾವ್ದೋ ಪಕ್ಷಿ ಮನೆ ಒಳಗಡೆ ಬರ್ತಾ ಇತ್ತು ನಾನು. ಎಸ್, ನವಿಲ್ ತರ ವಾಕ್ ಮಾಡೋ ಅಂತ ತಿಲ್ಲು ಆಂಟಿನ ನಾವು ಮನೇಲಿ ಬಿಟ್ಕೊಂಡ್ವೆ ಹೊರತು ಈ ಹಕ್ಕಿನ ಮನೆ ಒಳಗ್ ಬಿಟ್ರೆ ರಂಪ ಮಾಡ್ಬಿಡತ್ತೆ ನೈನಿ. ಯಾವ ಪಕ್ಷಿ, ಎಲ್ಲಿದೆ? ಹೊಟ್ಟೋಯ್ತು. ನನ್ನ ಕಾಣಿಸ್ಲೇ ಇಲ್ವಲ್ಲ? ಇಲ್ಲೇ ಇದ್ದಾಳಲ್ಲ ನವಿಲ್, ಅಷ್ಟೇ ಮುದ್ದಾಗಿರೋ ಗಾಯತ್ರಿ. ಮುದ್ದು ಹಕ್ಕಿ, ಬಂಗಾರ ಹಕ್ಕಿ. ಐ ಲವ್ ಯು ಪಾಪು. ಅಯ್ಯೋ ರಾಮಚಂದ್ರ, ನಿನ್ ಮೂಡ್ ಯಾವಾಗ ಹೇಗಿರುತ್ತೋ ಅರ್ಥ ಮಾಡ್ಕೊಳಕ್ಕೆ ತುಂಬಾ ತುಂಬಾ ಕಷ್ಟ ಅಕ್ಕ. ನನ್ನಂತ ಕ್ಯಾರೆಕ್ಟರ್ ಇರ್ಲಿಲ್ಲ ಅಂದ್ರೆ ಈ ಮನೇಲಿ ರಿಲೀಫ್ ಇರ್ತಿರ್ಲಿಲ್ಲ ನೈನಿ. ಅದ್ ಸರಿ ಬಿಡು, ನೀವ್ ಇಲ್ಲಿರೋದ್ ನೋಡಿ ತಿಲೋತ್ತಮ ಅತ್ತೆ ಬಲ್ಗೈಲಿ ಏನಿದೆಯೋ ಅದನ್ನ ನೋಡಕ್ಕೆ ನೀವ್ ಇನ್ನೇನೇನ್ ಪ್ಲಾನ್ಸ್ ಮಾಡಿದೀರಾ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಲ್ಲಿಗೆ ಬಂದೆ. ಈ ಸಲ ಏನ್ ಮಾಡೋಣ ಅಂತಂದ್ರೆ? ಬೇಡ ಯಜಮಾನ್ರೆ, ಏನು ಮಾಡ್ಬೇಡಿ. ನಾವೇನೋ ಮಾಡಕ್ ಹೋಗ್ತೀವಿ, ಅದು ಗಾಯತ್ರಿ ಅಂತ ಮಕ್ಕಳು ಗುರಿ ಆಗ್ತವೆ. ನಮ್ಮಿಂದ ಮಕ್ಕಳು ಕಷ್ಟ ಆಗ್ಬಾರ್ದು ಅಲ್ವಾ ಯಜಮಾನ್ರೆ? ಯಾರು ಚಿಕ್ಕ ಮಗು? ಅದಕ್ಕೆ ಮತ್ತೆ ನೀವು ಅದೇ ಮಾತನ್ನ ರಿಪೀಟ್ ಮಾಡ್ತಾ ಇದೀರಾ? ನಾನು ಹೇಳಿದ್ನ ಕೇಳ್ಬೇಕು ತಾನೆ, ಪ್ಲೀಸ್. ನಿನ್ ಹೆಂಡತಿ ಹೇಳಿದ್ನ ಕೇಳ್ತಿಯಪ್ಪ, ನನ್ ಗಂಡ ಆದ್ರೆ ನನ್ ಮಾತು ಸ್ವಲ್ಪನು ಕೇಳಲ್ಲ. ಅಮ್ಮನ್ ಪರ ಅಲ್ವಲ್ಲ ಭಾವ ಅತ್ತೆ ಮಾತೆ ಕೇಳೋದು. ಅವಾಗ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಕೈ ತು ತಿನ್ಸಿರ್ಬೋದೇನೋ ಅವರು, ಈಗ ದಿನ ಅವ್ರಿಗೆ ಊಟ ಹಾಕೋದು ನಾನೇ ಅಲ್ವಾ. ಅಮ್ಮನ್ ಪರ ಅಂತೆ, ಅಮ್ಮನ್ ಪರ ಎಷ್ಟು ತರ ಕೇಳಿದ್ರು ಆ ಕೈಯಲ್ಲಿ ಏನಿದೆ ಅಂತಾನೆ ಹೇಳ್ತಿಲ್ಲ. ಸೀಕ್ರೆಟ್ ಆಂಟಿ. ನನ್ಗೆ ಯಾಕೋ ಇವತ್ತು ಅತ್ತೆ ಮುಚ್ಚಿಟ್ಟಿರೋ ರಹಸ್ಯ ಗೊತ್ತಾಗತ್ತೇನೋ ಅಂತ ಅನ್ನಿಸ್ತಿದೆ. ಹೇಗೆ? ಸಿಕ್ಸ್ತ್ ಸೆನ್ಸ್ ಅಲ್ಲಿ ಕಾಣಿಸಿದೆ ಅಂದ್ರೆ ಅದ್ ನಿಜ ಆಗುತ್ತೆ. ಅದಕ್ಕೆ ನೋಡೋಣ. ನಿನ್ನೆ ಮೊನ್ನೆ ಆಚಿ ಮೊನ್ನೆ ಅವ್ರ ಮನೆಗ್ ಬಂದಾಗಿಂದನು ತಪ್ಪಿಸ್ಕೋತಾನೇ ಇದಾರೆ. ಇವಾಗ ಸೀಕ್ರೆಟ್ ರಿವೀಲ್ ಆಗ್ಬೇಕು, ಆವಾಗ ಬಿಡಿಸ್ತೀನಿ ಅವ್ರ ಗ್ರಹಚಾರ. ಅದಕ್ಕೆ ಜಸ್ಟ್ ರಿಲ್ಯಾಕ್ಸ್, ಸೀರಿಯಸ್ ಆಗಿ ತಗೋಬೇಡಿ. ಪರವಾಗಿಲ್ಲ ಯಜಮಾನ್ರೆ, ಅಕ್ಕ ಕಾಮಿಡಿ ಆಗಿ ತಗೊಂಡ್ರೇನೆ ಕಷ್ಟ.